ನಟ ನಿರ್ದೇಶಕ ಕ್ಯಾಮರಾಮನ್ ಯಾರೇ ಆಗಿರಲಿ ಎಡಿಟಿಂಗ್ ಕಲಿಬೇಕು ಎಡಿಟಿಂಗ್ನ ಕಲ್ಪನೆ ಗೊತ್ತಿರಬೇಕು ಎಡಿಟಿಂಗ್ ಕಲಿತೀವಿ ಅಂದ್ರೆ ನನ್ನತ್ರ ಅಡೋಬ್ ಪ್ರೀಮಿಯರ್ 4 ಇದೆ ನನ್ನತ್ರ ಅದರಲ್ಲಿ ನಾನು ಮನೆಯಲ್ಲಿ ಎಡಿಟಿಂಗ್ ಮಾಡ್ಕೊಬಹುದು ಅದರ ಕಮೆಂಡ್ ಇದಿಂಗ್ ಒಡೆದ್ರೆ ಇದಾಗುತ್ತೆ ಅದಲ್ಲ ಎಡಿಟಿಂಗ್ ಅದು ಸಾಫ್ಟ್‌ವೇರ್ ಅದು ಎಡಿಟಿಂಗ್ ಅಂದ್ರೆ ಇದಾದ ಮೇಲೆ ಅದನ್ನ ಸೇರ್ಸು ಅಂತ ಹೇಳಕ್ಕೆ ಬರೋದು ಎಡಿಟಿಂಗ್ ಅರ್ಥ ಆಯ್ತಾ ನಾನು ಹೇಳಿದ್ದು ಇವಾಗ ಏನು ಮಾಡಿದೀವಿ ನಮಗೆ ಒಬ್ಬ ಕ್ಯಾಮೆರಾ ಇರುತ್ತೆ ಕ್ಯಾಮೆರಾ ಆಪರೇಷನ್ ಎಲ್ಲ ಗೊತ್ತಿರುತ್ತೆ ಅವನಿಗೆ ಅವನು ಡಿಓಪಿ ಅಲ್ಲ ಕ್ಯಾಮೆರಾ ಆಪರೇಷನ್ ಮಾಡದೇ ಇದ್ದರೂ ನನಗೆ ಇದನ್ನ ಕ್ಲೋಸ್ ಅಪ್ ಅಲ್ಲಿ ಬೇಕು ನನಗೆ ಇದನ್ನ 2 ಶಾಟ್ ಅಲ್ಲಿ ಇಡು ಯಾತಿಕ್ 2 ಶಾಟ್ ಬೇಕು ಇವರು ಜೋಕ್ ಮಾಡ್ತಾರೆ ಅವರು ಇವರ ಮೇಲೆ ಜೋಕ್ ಮಾಡ್ತಾ ಇರ್ತಾರೆ ಇವರು ಹೇಳ್ತಾ ಇದ್ದಾಗ ಇವರ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅಂತ ನಂಗೆ ಕಾಣಿಸ್ತಾ ಇರಬೇಕು ಅದು 2 ಶಾಟ್ ಇದ್ರೆ ಬೆಟರ್ ಕಾಮಿಡಿಗೆ ಅದಕ್ಕೆ ನೋಡಿ ಆ ಥರ ಮಾತಾಡೋಕ್ಕೋದ್ರೆ ಎಷ್ಟೊತ್ತು ಮಾತಾಡ್ಬೋದು ಅದನ್ನು ಯಾವ್ಯಾವ ಸೀನನ್ನು ಹಿಂಗೆ ತೆಗಿಬೋದು ಯಾವ್ಯಾವ ಸನ್ನಿವೇಶನಕ್ಕೆ ಯಾವ್ಯಾವ ಥರ ಇಟ್ಕೋಬೋದು ಮಾಡ್ಬೋದು ಅದನ್ನ ಮಾಡೋಕ್ಕಾಗಲ್ಲ ನನಗೆ ಟೈಮ್ ಇಲ್ಲ ಅದನ್ನ ಮಾಡೋಕ್ಕೆ ನನಗಲ್ಲ ನಿಮಗೆ ಟೈಮ್ ಇಲ್ಲ 3 ತಿಂಗಳ ಕಳೆಯಿತು ಅಂತ ಬಂದಿದ್ದೀರಲ್ವಾ ಅಲ್ಲ ಅಷ್ಟು ಸುಲಭ ಇರಲಿಲ್ಲ ಅದು ಆದರೆ ನಿಮ್ಮನ್ನ ಕರ್ಸೋದಕ್ಕೆ ಕಷ್ಟ 5 ವರ್ಷ ಬಂದು ಅಂದರೆ ನಿಮ್ಮ ಅಪ್ಪ ಬಿಡಲ್ಲ ಅಮ್ಮ ಬಿಡಲ್ಲ ಅಷ್ಟು ಹಣ ಇರಲ್ಲ ಡಬ್ಬ ಕೋರ್ಸ್ಕೊಂಡು ಹೋಗೋಕ್ಕೆ ಹಣ ಇರುತ್ತೆ ಆಳ್ಸೋದಿರ್ತೀರಲ್ಲ ನೀವೆಲ್ಲ ಆಳ್ಸೋದಿದ್ರೆ ಏನು ಮಾಡೋಕ್ಕಾಗತ್ತೆ ರೀ ಮನೆ ಪೇಂಟ್ ಮಾಡೋಕ್ಕಾಗತ್ತೇನ್ರಿ ಈಗ ನೀವು ಡ್ರೈವರ್ ಆಗಿ ಬೆಂಗಳೂರಿನಲ್ಲಿ ಯಾರ್ಯಾರು ಇಟ್ಕೊಂಡಿದ್ದೀರಿ ಯಾರ್ಯಾರು ಡ್ರೈವರ್ ಕೆಲಸ ಮಾಡಿದ್ದೀರಿ ನೀವು ನೋಡಿ ಬೆಂಗಳೂರಿನಲ್ಲಿ ಈಗ ಡ್ರೈವರ್ ಇಟ್ಕೊಂಡ್ರೆ 18,000 ರೂಪಾಯಿ ಕೊಡಬೇಕ್ರಿ ತಿಂಗಳಿಗೆ ಜಾಸ್ತಿ ಅಲ್ಲ ಆ್ಯಕ್ಚುಲಿ ಈ ಊರಲ್ಲಿ ಓಡಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಕೊಡಬೇಕು ನನ್ನ ಪ್ರಕಾರ ಈ ಸಾಫ್ಟ್ವೇರ್ ಅವ್ರಿಗೆ ಕಾಲ್ ಸೆಂಟರ್ ಕೆಲಸ ಮಾಡ್ತಾರೆ ಅವ್ರಿಗಿಂತ ಜಾಸ್ತಿ ಕೊಡಬೇಕು ಡ್ರೈವರ್ಗೆ ನನ್ನ ಪ್ರಕಾರ ಓಕೆ ಆದರೆ ನೋಡಿ 18,000 ಕೊಡಬೇಕು ಆದರೆ ಅವರು ಡ್ರೈವ್ ಮಾಡೋಕೆ ಬರುತ್ತೆ ಅವ್ರಿಗೆ ಈಗ ನೀವು ನೀವೇನು ಓದಿದ್ದೀಯಪ್ಪ ನಾನು ಸರ್ ನಾನು ಬಿ ಎ ಸೋಷಾಲಜಿ ಮಾಡಿದ್ದೀನಿ ಅಂತ ಹೇಳ್ತೀರ ಅಂತ ಇಟ್ಕೊಳ್ಳಿ ಅಂಥದ್ದೇನೋ ಮಾಡಿರ್ತಾರಲ್ಲ ಕೆಲವು ನಿಮ್ಮಿಂದ ನಿಮ್ಮ ಮನೆಗೆ ಏನಾದ್ರು ಉಪಯೋಗ ಇದೆಯಾ ಹೇಳ್ರಿ ಏನು ಮಾಡೋಕ್ಕಾಗತ್ತೆ ನಿಮಗೆ ಅದನ್ನ ಓದಿದ್ದೀರಲ್ಲ ನೀವು ಏನು ಯೂಸು ನೀವು ಆದರೆ ಅದಕ್ಕೆ 3 ವರ್ಷ ಹೋಗೋಕ್ಕೆ ರೆಡಿ ಇದ್ದೀರಾ ಎಷ್ಟು ಎಕ್ಸೈಟಿಂಗ್ ಕೋರ್ಸ್ ಇದು ಸಿನಿಮಾ ಮಾಡೋದು ಅಂದರೆ ಎಷ್ಟು ಚೆನ್ನಾಗಿದೆ ಇದಕ್ಕೆ 3 ತಿಂಗಳು ಕೊಡೋದಕ್ಕೆ ಕಷ್ಟಪಡ್ತೀನಿ ಅಂತಾನ ಅದು ನಿಮ್ಗೆ ಅಕ್ಕವರೆಗೂ ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳೋದ್ನಲ್ಲ ನಾನು ಒಳ್ಳೆಯವನಲ್ಲ ಅಂತ ಇಲ್ಲಿಂದ ಹೋದಾಗ ಕೊರಗಿರಬೇಕು ನಿಮಗೆ ಛೇ ಇನ್ನೂ ಕಲಿಬೇಕು ಅಂತ ಅನಿಸ್ಬೇಕು ನಿಮಗೆ ಎಡಿಟಿಂಗ್ ಇದೆಯಲ್ಲ ಅದು ದೊಡ್ಡದು ನಾ ಒಂದು ಸಿನಿಮಾದಲ್ಲಿ ದೊಡ್ಡ ಹಾಲಿವುಡ್ ಅವ್ರದ್ದು ಒಂದು ದೊಡ್ಡ ಸೇಯಿಂಗ್ ಇದೆ ಎ ಫಿಲ್ಮ್ ಈಸ್ ಮೇಡ್ ಬಿಟ್ವೀನ್ 2 ಟೇಬಲ್ಸ್ ಅಂತ ಒಂದು ಟೇಬಲಲ್ಲಿ ಬರವಣಿಗೆ ಇನ್ನೊಂದು ಟೇಬಲಲ್ಲಿ ಎಡಿಟ್ನಿಂಗ್ ಕಟ್ ಮಾಡೋರು ಆವಾಗ ಈಗೆಲ್ಲ ಕಂಪ್ಯೂಟರ್ ಮೇಲೆ ಮಾಡ್ತೀವಿ ಫಿಲ್ಮ್ ಇಲ್ಲ ಈಗ ಕಟ್ ಮಾಡಿ ಸೇರಿಸೋದು ಮೊದಲು ಹೆಂಗೆ ಮಾಡ್ತಾಯಿದ್ವಿ ಶಾರ್ಟ್ ಇಲ್ಲಿವರೆಗೂ ಅಲ್ಲಿಗೆ ಕಟ್ ಮಾಡು ಅಂತ ಹೇಳ್ತೀವಿ ಅಲ್ಲಿ ಕರ್ 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 ಫ್ರೇಮ್ 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 ತಂದು ನಿಲ್ಲಿಸ್ತಾನೆ ಇಲ್ಲಿ ಕಟ್ ಮಾಡು ಅದನ್ನ ಕತ್ತಲಲ್ಲಿ ತಂದು ಕಟ್ ಮಾಡ್ತಾನೆ ಎಲ್ಲಿವರೆಗೂ ತೆಗಿಬೇಕು ಅಲ್ಲಿವರೆಗೂ ಎಲ್ಲ ತೆಗೆದು ಅದು ಬೇಡ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಶಾರ್ಟ್ ಅದು ಸೀರೀಸಲ್ಲಿ ಇರಲ್ಲ ಇನ್ನೊಂದು ರೀಲಿಂದ ತಂದು ಅದನ್ನ ಸೇರಿಸ್ಬೇಕು ಅದನ್ನ ಅದನ್ನ ಅಲ್ಲಿಂದ ಹುಡುಕಿ ಅದನ್ನ ತೆಗೆದು ಅದನ್ನ ಇದಕ್ಕೆ ಸೇರಿಸ್ತೀವಿ ಸೇರಿಸ್ಬಿಟ್ಟು ಸೆಲ್ಲೋ ಟೇಪ್ ಹಾಕ್ತೀವಿ ಹಂಗೆ ಮಾಡೋದು ಸೆಲ್ಲೋ ಟೇಪ್ ಹಾಕಿ ಸೇರಿಸೋದು ಮೂವಿ ಅಲ್ಲ ಅಂತಿರುತ್ತೆ ಅದರಲ್ಲಿ ಮಾಡ್ತಾಯಿದ್ವಿ ನಿಮ್ಗೆ ಅದನ್ನೆಲ್ಲ ತೋರಿಸ್ಬೇಕಂತ ಆಸೆ ಆಗುತ್ತೆ ನಂಗೆ ಎಲ್ಲರೂ ಹುಡ್ಕೊಂಡು ಹೋಗ್ಬೇಕು ಎಲ್ಲಿ ಇಟ್ಕೊಂಡಿರ್ತಾರೋ ಅದನ್ನೆಲ್ಲ ಇವಾಗ ಇಲ್ಲ ಅವಾಗೆಲ್ಲ ಎಲ್ಲ ಹೋಯ್ತು ಕಂಪ್ಯೂಟ್ರಲ್ಲಿ ನೋಡ್ಬೋದು ಅಂದರೆ ನೀವು ಫ್ರೇಮ್ಸ್ ಇರುತ್ತಲ್ಲ ಫ್ರೇಮ್ಸ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡು ಅದೇ ಅದೇನೆ ಅಂದರೆ ರಿಯಲ್ ಅದು ಮಾಡ್ತಾಯಿದ್ರು ಅದು ಟೇಬಲ್ ಮೇಲೆ ಮಾಡ್ತಾಯಿದ್ರು ಈಗ ಕಂಪ್ಯೂಟರ್ ಮೇಲೆ ಮಾಡ್ತೀವಿ ಎಡಿಟಿಂಗನ್ನು ಕಲಿಬೇಕು ನೀವು ಅಂದರೆ ಎಡಿಟಿಂಗ್ ಹೆಂಗೆ ಕಲಿಬೇಕು ಅಂದರೆ ಎಡಿಟಿಂಗ್ ಪ್ರಿನ್ಸಿಪಲ್ ಕಲಿಬೇಕು ಎಡಿಟಿಂಗ್ ಮೇಲೆ ಒಂದು ಪುಸ್ತಕ ಓದಬೇಕು ನೀವು ಯಾವುದಾದ್ರು ಕನ್ನಡದಲ್ಲಿ ಇರಬೇಕಾಗಿತ್ತು ಕನ್ನಡದಲ್ಲಿ ಇಲ್ಲ ಈಗ ನೋಡಿ ಈಗಿನ ಸಾಹಿತಿಗಳಿಗೆ ನಾನು ತುಂಬ ಗೇಲಿ ಮಾಡೋದು ನಿಜ ನೀವು ನೋಡಿದ್ದೀರ ನೀವು ಕೆಲವರು ನಾನು ಎಲ್ಲೆಲ್ಲ ಹೇಳಿರೋದೆಲ್ಲ ಅದು ಇವಾಗ ನೋಡಿ ಇವರು ಏನೋ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾರೆ ನಾನು ಸಾಹಿತಿಗಳ ಬಗ್ಗೆ ಹೇಳಿದ್ದು ಮಾತ್ರ ಸೇರಿಸ್ಬಿಟ್ಟು ಮಾಡಿದ್ರೆ ಅದನ್ನ ತೊಗೊಂಡು ಎಲ್ಲ ಹಾಕ್ಬಿಟ್ಟು ವೈರಲ್ ಆಗಿಬಿಡುತ್ತೆ ಅದು ನಾನು ಯಾವ ಸೆಮಿನಾರ್ಗೂ ನನ್ನ ಕರೆಯೋದೇ ಇಲ್ಲ ಅದಕ್ಕೆ ಅವರು ನನಗೆಲ್ಲೂ ಸೇರಿಸೋದೇ ಇಲ್ಲ ಅದನ್ನ ಹಂಗೆ ಮಾಡಿ 2.5 ಗಂಟೆ ಶೂಟಿಂಗ್ ಮಾಡಿರ್ತಾರೆ
ಅದು ಮಾತ್ರ ಹಾಕ್ಬಿಡ್ತಾರೆ. ಓಕೆ, ಆದರೆ ನೋಡಿ, ಹಿಂದೆ ಶಿವರಾಮ್ ಕಾರಂತರು ಸಿನಿಮಾ ಫೋಟೋಗ್ರಫಿ ಹೆಂಗೆ ಮಾಡೋದು, ಅದರ ಡೆವಲಪ್ಮೆಂಟ್ ಡೆವಲಪಿಂಗ್ ಮಾಡೋದು ಹೆಂಗೆ, ಫಿಕ್ಸ್ ಮಾಡೋದು ಹೆಂಗೆ, ಏನು ಕೆಮಿಕಲ್ಸ್ ಕೊಂಡ್ಕೋಬೇಕು, ಆ ಕೆಮಿಕಲ್ ಸೊಲ್ಯೂಷನ್ನ ಹೆಂಗೆ ಮಿಕ್ಸ್ ಮಾಡಬೇಕು, ಅದನ್ನ ಹೆಂಗೆ ಸ್ಟೋರ್ ಮಾಡಬೇಕು ಅಂತ ಒಂದು ಒಂದು ಕಿರು ಹೊತ್ತಿಗೆ ಬರೆದಿದ್ದಾರೆ. ನಾ ಹೇಳ್ತಾ ಇರೋದು 1910-12 ಬರೆದಿದ್ದಾರೆ ಅವರು. ಅಂದರೆ ಆಗಿನ ಸಾಹಿತಿಗಳಂದರೆ ಯಕ್ಷಗಾನ ಹೇಗಿರಬೇಕು ಅಂತ ಅವ್ರು ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ. ಮಕ್ಕಳಿಗಾಗಿ ಒಂದು ಎನ್ಸೈಕ್ಲೋಪೀಡಿಯ ಬರೆದಿದ್ದಾರೆ ಶಿವರಾಮ್ ಕಾರಂತರು. ಕನ್ನಡದಲ್ಲಿ ಮೊದಲ ಕನ್ನಡಿಗ ಕಿಟ್ಟಲು ಮಧ್ಯದ ಮೊದಲು ಬರೆದಿದ್ರು. ಕಿಟ್ಟಲು ಯಾತಕ್ಕೆ ಕನ್ನಡ ಕಲ್ತ್ಕೊಂಡು ಹೋದ್ರೆ ಬೈಬಲ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕನ್ನಡಕ್ಕೆ ಕಲ್ತ್ಕೊಂಡಿದ್ರು. ಶಿವರಾಮ್ ಕಾರಂತರು ಮೊದಲ ಕನ್ನಡಿಗ ನನಗೆ ಗೊತ್ತಿರೋ ಹಾಗೆ. ಅವರು ಒಂದು ಡಿಕ್ಷನರಿಯನ್ನು ಬರೆದ್ರು, ಕನ್ನಡದ ಡಿಕ್ಷನರಿ. ನನ್ನ ಹತ್ರ ಇದೆ, ಶಿವರಾಮ್ ಕಾರಂತರು ಬರೆದಿದ್ದ ಡಿಕ್ಷನರಿ ಇದೆ ನನ್ನ ಹತ್ರ. ಸಾಹಿತ್ಯನೂ ಬರೆದಿದ್ದರು. ಆಗಿನ ಕಾಲದ ಸಾಹಿತಿಗಳು ಆ ಕ್ವಾಲಿಟಿ ಇದ್ದರು. ಆ ಕ್ವಾಲಿಟಿಯ ಕಡೆ ಸಾಹಿತಿ ನನ್ನ ಅಭಿಪ್ರಾಯದಲ್ಲಿ ತೇಜಸ್ವಿ. ಪರಿಸರ ಗೊತ್ತಿತ್ತು, ವಿಜ್ಞಾನ ಗೊತ್ತಿತ್ತು. ಇದರಲ್ಲಿ ಚಿದಂಬರ ರಹಸ್ಯದಲ್ಲಿ ಆ ಪಾಟೀಲ್ ಕ್ಯಾರೆಕ್ಟರು, ಅವನು ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಫಿಸಿಕ್ಸ್ ಅಂದರೆ ಡ್ಯುಯಲ್ ನೇಚರ್ ಆಫ್ ಏನ್ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದ್ರ ಬಗ್ಗೆ ಅವನು ಒಂದು ಒಂದು ಭಾಷಣ ಕೊಡ್ತಾನೆ ಸಂಪೂರ್ಣ ಕನ್ನಡದಲ್ಲಿ. ಪೂರ್ತಿ ವಿವರಣೆ ಪ್ರತಿಯೊಂದು ಅಕ್ಷರ ಅಂದರೆ ಕನ್ನಡದಲ್ಲಿ. ಎಷ್ಟು ಎಷ್ಟು ಸರಳವಾಗಿ ಎಷ್ಟು ದೊಡ್ಡ ಫಿಸಿಕ್ಸ್ ಕಾನ್ಸೆಪ್ಟನ್ನು ಅವರು ಕನ್ನಡದಲ್ಲಿ ಬರೀತಾರೆ. ಯಾಕೆಂದರೆ ಅವರು ಆ ಥರ. ಗಿರೀಶ್ ಕಾರ್ನಾಡ್ ಆ್ಯಕ್ಚುಲಿ ರೋಡ್ ಸ್ಕಾಲರ್, ಮ್ಯಾಥಮೆಟಿಕ್ಸಲ್ಲಿ ಅವರು ರೋಡ್ ಸ್ಕಾಲರ್ ಆಗಿದ್ರು ಅವರು. ಆದರೆ ಶಿವರಾಮ್ ಕಾರಂತರಷ್ಟು ದೊಡ್ಡ ಜ್ಞಾನಪೀಠಕ್ಕೆ ಅರ್ಹರಾದ ವ್ಯಕ್ತಿ ಆಗಿರಲಿಲ್ಲ ಅವರು ಅಂತ ಹೇಳ್ಬೋದು ನಾವು ಬೇಕಾದರೆ. ನನ್ನ ಪ್ರಕಾರ ತೇಜಸ್ವಿಯವರು ಗಿರೀಶ್ ಕಾರ್ನಾಡ್ ಹೇಳ್ತಿದ್ರು ನನಗಿಂತ ಮುಂಚೆ ಪೂಚಂತೆಗೆ ಕೊಡಬೇಕಾಗಿತ್ತು ಜ್ಞಾನಪೀಠ ಅಂತ. ನಾ ಹೇಳೋದು ಟೈಮ್ಸ್ ಆಫ್ ಇಂಡಿಯಾ ಅವ್ರಿಗೆ ಯಾರಿಗೆ ಕೊಟ್ರಿ ಏನು ರೀ, ಅದು ಪರವಾಗಿಲ್ಲ ಅಂತಲ್ಲ ಅದು ಹೇಳೋದು. ಕೊಡ್ದಿದ್ರು ಪರವಾಗಿಲ್ಲ ರೀ, ಏನೀಗ ಭೈರಪ್ಪ ಅವ್ರ ಕಾದಂಬರಿ ಬರೆದ್ರೆ ವರ್ಷದ ಕಡೆಯಲ್ಲಿ ಒಂದು 8 ಮುದ್ರಣ 10 ಮುದ್ರಣ ಆಗಿರುತ್ತದ್ದು. ಆಯ್ತಾ, ಇವ್ರು ಯಾವನೋ 3-4 ಜನ ಕೂತ್ಕೊಂಡು ಅವಾರ್ಡ್ ಕೊಟ್ರೆ ನಾನು ಹೇಳ್ತೀನಿ ನಿಮ್ಗೆ ಯಾರಾದರೂ ನೀನು ಚೆನ್ನಾಗಿ ಮಾಡಿದ್ಯಾ ಪಿಕ್ಚರಲ್ಲಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅಂದರೆ ನಂತವ್ರು ಆಗಬೇಡಿ ನೀವು, ಅಂದರೆ ನನ್ನ ಮನಸ್ಸು ಹಿಂಗಿದೆ. ಈಗ ಯಾರು ಬಂದು ಸರ್ ನೀವು ಆ ಪಿಕ್ಚರ್ ನೀವು ಅದೊಂದು ಪಿಕ್ಚರ್ ಮಾಡಿದ್ರೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನಾನೇನಂತೀನಿ, ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂತೀನಿ. ಸ್ವಲ್ಪ ಟೈಮ್ ಆಗತ್ತಲ್ಲ ಅದು ಅದು ಹೇಳಿದ್ದು ಅರ್ಥ. ಫಸ್ಟ್ ಮುಖ ನೋಡ್ತಾರೆ, ಆಮೇಲೆ ಅವಮಾನ ಆಗುತ್ತೆ. ಸ್ವಲ್ಪ ತಕ್ಷಣಕ್ಕಾಗಲ್ಲ ಅವ್ರಿಗೆ. ಒಬ್ಬರಿದ್ದಾರೆ ನಮ್ಮ ಥಿಯೇಟರ್ ಫ್ರೆಂಡ್ ಒಬ್ಬರಿದ್ದಾರೆ, ಒಂದ್ಸತಿ ನಾನು ನಮ್ಮ ಫ್ರೆಂಡ್ ಗೌತಮ್ಗೆ ಹೇಳಿದ್ದೀನಿ ಅದು ಕತೆ. ಒಂದ್ಸತಿ ನಾವೆಲ್ಲ ಕೂತಿದ್ವಿ ಕಾಸರಳ್ಳಿ ಎಲ್ಲ ಇದರಲ್ಲಿ, ನಾ ಟೀ ಕುಡಿತಾ ಇದ್ದೆ, ಅವನೊಬ್ಬ ಬಂದ. ಅದು ಫಸ್ಟ್ ಆ ಥರ ಮಾತಾಡ್ತಾರಲ್ಲ, ಆ ಧ್ವನಿ ಕೇಳಿದ್ರೇ ಒಡೆಯೋಣ ಅನಿಸ್ತಾವೆ. 30 ವರ್ಷ 35 ವರ್ಷದ ಹಿಂದೆ ನಾವೆಲ್ಲ ಕಲಾಕ್ಷೇತ್ರದಲ್ಲಿ ಕಷ್ಟಪಟ್ಟು ನಾಟಕ ನಿಮ್ಮ ಥರನೇ ಇದ್ವಿ ರೀ. ನಾವೇನು ಈಗ ವಯಸ್ಸಿದೆ ಅಷ್ಟೇ, ಏನು ಇಂಪ್ರೂವ್ಮೆಂಟ್ ಏನು ಆಗಿಲ್ಲ ಅವಾಗಿಂದ. ಆಯಿತಾ, ಅಲ್ಲಿ ನಿಂತ್ಕೊಂಡಿದ್ದೆ ಅವಾಗ ಗೊತ್ತಿತ್ತು ನಾನು ನೀವು ಮೊದಲೆಲ್ಲ ಇದಕ್ಕೆ ಬರಬೇಕಾಗಿತ್ತು, ಅದು ಯಾಕೆ ನಾಟಕ ಎಲ್ಲ ಮಾಡ್ತಾ ಇದ್ರಿ ಅಂತಂದ. ನಾನು ಅವ್ರು ಮಾತಾಡಿದ್ಮೇಲೆ ಅವ್ರನ್ನ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ. ಒಂದು ನಿಮಿಷ ಮೌನ ಆಯ್ತು, ಅವ್ರಿಗೆ ಮುಜುಗರ ಆಯ್ತು. ಏನಾರು ಹೇಳ್ಬೇಕಲ್ಲ ಮುಂದೆ. ಅಲ್ಲ ಯಾಕೆ ಹೇಳಿದೆ ಅಲ್ಲ ಅಂತ ಹೇಳಿದಾಗಲೇ ಸ್ವಲ್ಪ ಡಿಫೆನ್ಸಿವ್ ಆಗಿದ್ದಾರೆ. ಅಲ್ಲ ಅಲ್ಲ ಯಾಕೆ ಹೇಳಿದೆ ಅಂದರೆ, ನೀವೊಂದು ಯಾವುದೋ ಒಂದು ಪಿಕ್ಚರಲ್ಲಿ ಮಾಡಿದಿರಲ್ಲ. ನಾನು ಇಲ್ಲ ಮಾಡಿಲ್ಲ ಅಂದೆ. ಆದರೆ ಇರಿಟೇಷನ್ ಬರುತ್ತೆ. ಅದು ಯಾಕೆ ಹೇಳ್ತೀನಿ ಅಂದರೆ, ನೀವು ಸರಿಯಾಗಿ ಗಂಭೀರವಾಗಿ ಏನಾದ್ರು ಕಲ್ತ್ಕೊಂಡ್ರೆ ನಿಮಗೆ ಜನ ಗೌರವ ಕೊಟ್ಟು ಮಾತಾಡೋ ಥರ ನಾವೊಂದು ಸಿಚುವೇಶನಲ್ಲಿ ಕ್ರಿಯೇಟ್ ಮಾಡಬೇಕು. ನಾನು ದೊಡ್ಡ ಆ್ಯಕ್ಟರು ಒಳ್ಳೆ ಆ್ಯಕ್ಟರು ಹೌದೋ ಅಲ್ಲ
ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ, ನಿಮಗೆ ಅನ್ಸಿದ್ರೆ ಹೌದು, ಇಲ್ಲದರೆ ಇಲ್ಲ. ನನಗೆ ಕರೀತಾರೆ, ಚೆನ್ನಾಗಿ ದುಡ್ಡು ಕೊಡ್ತಾರೆ, ನನಗೆ ತುಂಬ ಗೌರವ ಕೊಡ್ತಾರೆ, ನನಗೆ ಸಾಕದು. ಎಲ್ಲರನ್ನೂ ಒಪ್ಪಿಸ್ಬೇಕು ಅನ್ನೋ ಏನು ತುರ್ತು ನನಗೇನಿಲ್ಲ. ಆದರೆ ನಾನು ನಿಮಗೊಂದು ಹೇಳ್ತೀನಿ ಕೇಳಿ, ನಾವೆಲ್ಲ ಹುಡುಗರಾಗಿದ್ದಾಗ ಹಿಂದಿಯಲ್ಲಿ ಮಾತಾಡಿದ್ರೆ ದಕ್ಷಿಣ ಭಾರತದವರು ಅದನ್ನು ಗೇಲಿ ಮಾಡೋರು, ಹಿಂದಿ ಗೊತ್ತಿರೋರು. ಕೀಳರಿಮೆಯ ಕನ್ನಡಿಗರೇ ಗೇಲಿ ಮಾಡೋರು, ಅವ್ರಿಗೆ ಹಿಂದಿ ಬರುತ್ತೆ ಅನ್ನೋ ಥರ. ವಾಟ್ ಯಾ ದಟ್ ಜೇಸುದಾಸ್ ಸಿಂಗ್ಸ್ ಇನ್ ಸೌತ್ ಆಕ್ಸೆಂಟ್ನು ಅಂತ ಇವರು ಅವ್ರು ಮಾತಾಡ್ತಾ ಇರೋದೇ ಸೌತ್ ಆಕ್ಸೆಂಟು ಅಂದರೆ ಜೇಸುದಾಸ್ನ ಗೇಲಿ ಮಾಡೋದು, ಜೇಸುದಾಸ್ ಥರ ಸಿಂಗರ್ನ ಇವ್ರು ಗೇಲಿ ಮಾಡೋದು ಯಾರೋ, ಆ ಥರ ವಾತಾವರಣ ಇತ್ತು ನಮಗೆ. ಇವರು ಎಸ್ ಪಿ ಬಿ ಹಾಡಿದ್ರೆ ಹಿಂದಿ ಸಿನಿಮಾಲಿ ಅವ್ರಿಗೆ ಸೌತ್ ಆಕ್ಸೆಂಟ್ ಇದೆ, ಸರಿಗಿಲ್ಲ ಅಂತ ಹೇಳೋರು. ನಾವು ಕನ್ನಡದಲ್ಲಿ ಅವ್ರಿಗೆ ತೆಲುಗು ಆಕ್ಸೆಂಟ್ ಇದೆ ಅಂತ ಒಂದ್ಸತಿ ನಾವು ಹೇಳೋಣ, ನಾವು ಅದು ಕನ್ನಡ ನೇಚರ್ ಅದು, ಗೊತ್ತಾಯ್ತಾ? ನಾವು ಹೇಳಲ್ಲ ಅಂದರೆ ಅವರು ಮಾಡೋರದು. ಅವನು ಸೌತ್ ಇಂಡಿಯನ್, ಅವನು ಮೆಹಮೂದ್ ಪಡೋಸನ್ ಪಿಕ್ಚರ್ ಮಾಡ್ದ, ಅವನ ಆಕ್ಸೆಂಟೇ ಜೋಕ್ ಅದರಲ್ಲಿ, ಮದರಾಸಿ ಅಂತ ಹೇಳೋರು. ನಾನು ಈಗ ಒಂದು 20 ಕನ್ನಡ ಇದು ಹಿಂದಿ ಸಿನಿಮಾ ಮಾಡಿದ್ದೀನಿ. ಇಲ್ಲಿವರೆಗೂ ಒಂದು ಪೇಪರಲ್ಲಿ, ಒಂದು ರಿವ್ಯೂಲ್ಲಿ, ಉತ್ತರ ಭಾರತದಲ್ಲಿ ನನ್ನ ಆಕ್ಸೆಂಟ್ ಬಗ್ಗೆ ಒಂದು ಪ್ರಶ್ನೆ ಇಲ್ಲ. ಹೆಂಗದು? ನಾನು ಹಿಂದಿ ಸರಿಯಾಗಿ ಮಾತಾಡಲ್ಲ, ಕನ್ನಡಿಗಂತಾರೆ ಹಿಂದಿ ಮಾತಾಡ್ತೀನಿ ನಾನು, ಕನ್ನಡಿಗಂತಾರೆ ಇಂಗ್ಲೀಷ್ ಮಾತಾಡ್ತೀನಿ ನಾನು. ಈಗಲೂ ಇಂಗ್ಲೀಷ್ ನಾಟಕದಲ್ಲಿ ಮಾಡಿದ್ರೆ ಕನ್ನಡಿಗಂತಾರೆ ಇಂಗ್ಲೀಷ್ ನಾನು ಮಾತಾಡ್ತೀನಿ. ಹೇಗೆ? ಯಾಕೆ ಅಂದರೆ ಪಾತ್ರವನ್ನು ಕ್ಯಾರಿಕೇಚರ್ ಮಾಡಲ್ಲ ನಾನು. ಅರ್ಥ ಆಯ್ತಾ? ಯಾತೋ ಕ್ಯಾಬಲ್ರೇ ಹಾಗೆಲ್ಲ ಮಾಡಲ್ಲ ನಾನು ಆ್ಯಕ್ಟಿಂಗ್. ಹಂಗೆ ಕೇಳಿದ್ರೆ ನಾನು ಮಾಡಿದ್ನಲ್ಲ, ಮುಂದೆ ಯಾರೋ ನನಗೆ ಬಂದು ಹೇಳ್ಕೊಟ್ರೆ ಆ ಥರ ಅವ್ರ ಮುಖ ನೋಡ್ತಾನೆ ಇರ್ತೀನಿ, ನೀವು ಹೇಳಿದ ಅರ್ಥ ಆಗಲಿಲ್ಲ ಅನ್ನೋ ಥರ. ನಾವು ಮಾಡಬಾರ್ದು, ನಮ್ಮ ಗಾಂಭೀರ್ಯ ಕಳ್ಕೊಬಾರ್ದು. ನನ್ನ ಪರ್ಸ್ನಲ್ ಗಾಂಭೀರ್ಯ ಕಳ್ಕೊಳ್ತೀನಿ ಅನ್ನೋದು ಹೇಳ್ತಿಲ್ಲ ನಾನು, ಅದು ಬೇರೆ ಮಾತು. ಪಾತ್ರಕ್ಕೊಂದು ಗಾಂಭೀರ್ಯ ಇರುತ್ತೆ, ಯಾಕೆಂದರೆ ಪಾತ್ರ ಆ ಸಂಸ್ಕೃತಿಯ ಪ್ರತಿನಿಧಿಯಾಗಿರುತ್ತೆ. ನಾನು ಏರ್ಲಿಫ್ಟಲ್ಲಿ ಮಲಯಾಳಿ ಪಾತ್ರ ಮಾಡಿದ್ರೆ ನಾನು ಮಲಯಾಳಿ ಅನ್ನಿಸ್ಬೇಕು, ಮಲಯಾಳಿ ಅಂತ ನಿಮ್ಗೆ ಅನಿಸಿದ್ರೆ ಕನ್ನಡ ನಾನು ಹಿಂದಿ ಹಂಗೆ ಮಾತಾಡೋದು ಅಂತ ಗೊತ್ತಾಗುತ್ತೆ ನಿಮಗೆ, ವಿಶೇಷ ಏನಿಲ್ಲ, ಮಲಯಾಳಿ ಅಲ್ವಾ ಅವನು, ಅದಕ್ಕೆ ಹಿಂದಿ ಹಂಗೆ ಮಾತಾಡ್ತಾನೆ. ನಾನು ಹಿಂದಿ ನಟ, ನಾನು ಮಲಯಾಳಿಯವ್ರಿಗೆ ಗೇಲಿ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ದು ಮಾತಾಡಿದ್ರೆ ಬೇರೆ ಥರ ಬರುತ್ತದು. ಆವಾಗ ನಿಮ್ಮನ್ನ ನೋಡಿ ನಗ್ತಾರವರು, ನನ್ನ ಮೇಲೆ ಕಾಮೆಂಟ್ ಮಾಡಲ್ಲ ಅವರು. ಇದೇನು ಪ್ರಾಬ್ಲಮ್ ಬರುತ್ತೆ ನೋಡಿ, ನಮ್ಮ ಸ್ವಂತಿಕೆ ಇಲ್ದಿದ್ರೆ ನಮಗೆ ಕಷ್ಟ ಬರುತ್ತೆ. ಜಾಕಿ ಚಾನ್ ಒಂದು ಹೇಳ್ತಾನೆ, ಡೋಂಟ್ ಟ್ರೈ ಟು ಬಿ ಲೈಕ್ ಜಾಕಿ ಚಾನ್, ಜಾಕಿ ಚಾನ್ ಈಸ್ ಆಲ್ರೆಡಿ ದೇರ್ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಮ ಥರ ಇರೋರು ಜಗತ್ತಲ್ಲಿ ನೀವೊಬ್ಬರೇ. ನೀವು ನಿಮ್ಮ ಥರ ಮರೆದ್ರೆ ನೀವು ಮಾದರಿ, ಇನ್ನೊಬ್ಬರು ನಿಮಗೆ ಮಾದರಿ ಆದರೆ ನೀವು ಸೆಕೆಂಡ್ ರೇಟು, ಥರ್ಡ್ ರೇಟು, ಫೋರ್ತ್ ರೇಟ್ ಆಗ್ತೀರ ಅಷ್ಟೇ. ಅದು ಫಸ್ಟ್ ರೇಟ್ ಇರುತ್ತದೆ ಆಗಲೇ. ರೀಮೇಕ್ ಫಿಲ್ಮ್, ನೀವು ರೀಮೇಕ್ ಫಿಲ್ಮ್ ಮಾಡೋದೇ ತಪ್ಪು, ರೀಮೇಕ್ ಮನುಷ್ಯ ಆಗೋದು ಭಾಳ ಅಸಹ್ಯ. ನಾನು ಎಲ್ಲಿಗೋ ಹೋದೆ, ನಾನು ಎಡಿಟಿಂಗ್ದು ಹೇಳ್ತಾ ಇದ್ದೆ ನಿಮಗಲ್ವಾ, ನನಗೇನು ನೆನಪಾಯ್ತು ಅದಕ್ಕೆ ಹೇಳಿದೆ. ಅದು ನೀವು ಟೆಕ್ನಿಕಲಿ ಕ್ವಾಲಿಫೈ ಆದರೆ ನೀವು ಆ್ಯಕ್ಟಿಂಗ್ ಆರು ಮಾಡ್ತಾಯಿರಿ, ಎಡಿಟಿಂಗ್ ಆರು ಮಾಡ್ತಾಯಿದ್ರಿ, ರೈಟಿಂಗ್ ಆರು ಮಾಡ್ತಾಯಿರಿ, ನಿಮಗೆ ಮೊದಲು ನಿಮಗೆ ಆತ್ಮಗೌರವ ಇರುತ್ತೆ, ನಿಮಗೆ ನಿಮ್ಮ ಬಗ್ಗೆ ಸ್ವಾಭಿಮಾನ ಇರುತ್ತೆ ನಿಮಗೆ. ಎರಡನೇದು, ನೀವು ಹಂಗೆ ಗಂಭೀರ ಇದ್ದರೆ, ನಿಮ್ಮ ಕೆಲಸದಲ್ಲಿ ನೀವು ಒಳ್ಳೆಯವರಾಗಿದ್ದರೆ ಜಗತ್ತಲ್ಲಿ ಎಲ್ಲೋದರೂ ನಡೆಯುತ್ತೆ. ನಿಮ್ಗೆ ಯಾರು ಹೇಳಬೇಕಾಗಿಲ್ಲ ನಾನು ಕಾರ್ಪೆಂಟರ್ ಅಂದರೆ, ಹಾಂ ಅದಕ್ಕೆ ಹೇಳಿದ್ದದು, ನಾನು ಕಾರ್ಪೆಂಟರ್ ಅಂತ ಹೇಳಿದ್ರೆ ನೀವು ಸರ್ಟಿಫಿಕೇಟ್ ತರಿಸ್ಬೇಕಲ್ಲ ಕಾರ್ಪೆಂಟ್ರಿದು. ಎರಡು ಲಕ್ಕಡಿ ತುಂಡು ಕೊಡ್ತೀನಲ್ಲಿ, ಅದರಲ್ಲಿ ಏನಾದ್ರು ಮಾಡಿ ತೋರಿಸಿದ್ರೆ ಗೊತ್ತಾಗತ್ತಲ್ಲ ನನಗೆ. ನೀವು ಆ್ಯಕ್ಟಿಂಗ್ ಮಂಗ್ ಬರುತ್ತೆ ಅಂದರೆ ಈ ಕೋರ್ಸಿಗೆ ಬಂದಿದ್ದೆ ಅಂತ ಸರ್ಟಿಫಿಕೇಟ್ ತೋರಿಸಿದ್ರೆ ನಿಮಗೆ ಕಾಸ್ಟ್ ಮಾಡೋಕ್ಕಾಗತ್ತೇನ್ರಿ? ನಾವೇನು ಮಾಡ್ತೀವಿ ಆ್ಯಕ್ಟಿಂಗ್ ಗೊತ್ತಿದೆ ಅಂದರೆ? ಆಡಿಷನ್ ಮಾಡ್ತೀವಿ, ಗೊತ್ತಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಅಲ್ಲಿ ನಂಗೆ ಹಾಡಕ್ಕೆ ಬರ್ತದೆ ಅಂದರೆ ಹಾಡು ಅಂತೀವಿ. ನೋ ನೋ, ವೈ ಐ ಶುಡ್ ಸಿಂಗ್, ಐ ಹ್ ಕಮ್ ಫ್ರಮ್ ನ್ಯೂಯಾರ್ಕ್, ಐ ಗಾಟ್ ಸರ್ಟಿಫಿಕೇಟ್, ಏನು ಯೂಸ್ ಇಲ್ಲ ನನಗೆ ಅದು. ಹಾಡಕ್ಕೆ ಬರತ್ತಾ? ಹಾಡಿ, ಯಾವ್ದು ಹಾಡು ಗೊತ್ತಿದ್ರೆ ಹೇಳಿ ಅಂತೀವಿ. ಕರೆಕ್ಟಾ?
ನಿಮಗೆ ಕ್ವಾಲಿಫೈ ಆಗಬೇಕು ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೇಳೋದ್ರಿಂದ ಆಗೋದಿಲ್ಲ ಅದು ಕ್ಲಾಸ್ ರೂಮ್ ಅಲ್ಲಿ ನಿಮಗೆ ಇಂಜೆಕ್ಷನ್ ಕೊಡೋದಷ್ಟೇ ಇಲ್ಲಿ ಸ್ಟಿಂಗ್ ಇದು ಕ್ಲಾಸ್ ರೂಮ್ ಅಲ್ಲಿ ಇದು ಮಾಡ್ತಾ ಇರೋದು ಕಲಿಯೋಕೆ ಹೋಗಬೇಕು ಈಗ ನೀವು ಅಷ್ಟೇ ಮಾಡ್ತಾ ಇರೋದು ಇಲ್ಲಿಂದ ಹೋಗಿ ಕಲಿಬೇಕು ಹೆಂಗೆ 5 ವರ್ಷ ಕಲಿಬೇಕು ಸಾಲದ 5 ವರ್ಷ ನನ್ನ ಪ್ರಕಾರ ಲೈಫ್ ಲಾಂಗ್ ಕಲಿಬೇಕು ಬಟ್ ಅಟ್ ಲೀಸ್ಟ್ 5 ವರ್ಷ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕಲಿಬೇಕಾದ್ರೆ ನಿಮಗೆ ಏನೋ ಸಂಬಳ ಕೊಡ್ತಾರೆ ಜಾಸ್ತಿ ಕೊಡಲ್ಲ ಸ್ವಲ್ಪ ಕೊಡ್ತಾರೆ ಕೆಲಸ ಗೊತ್ತಿದ್ರೆ ಬೇಡ್ಕೋತಾರೆ ಇರು ಅಂತ